ಅಕಾರಣ ರಾತ್ರಿ ಚಿತ್ರವನ್ನ ಯಶಸ್ವಿಯಾಗಿ ಪ್ರೇಕ್ಷಕರ ಮುಂದೆ ತಂದಿದ್ದ ನಿರ್ದೇಶಕ ದಯಾಳ್ ಪದ್ಮನಾಭನ್ ಈಗ ಪುಟ 109 ಚಿತ್ರವನ್ನ ಪ್ರೇಕ್ಷಕರ ಮುಂದೆ ತೆರೆದಿಡೋ ತಯಾರಿಯಲ್ಲಿದ್ದಾರೆ. ಇದೇ ನವೆಂಬರ್ 16 ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಇದೊಂದು ಸಸ್ಪೆನ್ಸ್ ಚಿತ್ರವಾಗಿದ್ದು ಪ್ರೇಕ್ಷಕನಿಗೆ ಖಂಡಿತ ಇಷ್ಟವಾಗುತ್ತೆ ಅನ್ನೋದು ನಿರ್ದೇಶಕ ದಯಾಳ್ ರವರ ಮಾತು. ಸಾಮಾನ್ಯವಾಗಿ ನಾವೆಲ್ಲ ಪೊಲೀಸ್ ತನಿಖೆಯ ಬಗ್ಗೆ ಕೇಳಿರ್ತೇವೆ, ಅದನ್ನ ನೇರವಾಗಿ ನೋಡಿರುವ ಸಾಧ್ಯತೆ ತುಂಬಾ ಕಡಿಮೆ. ಆದರೆ ಪುಟ 109 ಅಂತಹ ಪೊಲೀಸ್ ತನಿಖೆಯೊಂದನ್ನ ರೋಚಕವಾಗಿ ನಿಮ್ಮ ಮುಂದೆ ತೆರೆದಿಡುತ್ತೆ. ಕೇವಲ 3-4 ಪಾತ್ರಗಳು, 3-4 ಲೊಕೇಶನ್ಗಳ ಸುತ್ತವೇ ಇಡೀ ಚಿತ್ರದ ಕಥೆ ನಡೆಯುತ್ತೆ. ಆರಂಭದಿಂದ ಕೊನೆಯವರೆಗೂ ನೋಡುಗರನ್ನ ಸೀಟ್ನ ತುದಿಯಲ್ಲೇ ಕೂರಿಸುತ್ತದೆ ಅನ್ನೋದು ದಯಾಳ್ ಅವರ ಭರವಸೆಯ ಮಾತು. ಕನ್ನಡದ ಪ್ರೇಕ್ಷಕರು ಇತ್ತೀಚೆಗೆ ಹೊಸ ತರದ ಚಿತ್ರಗಳತ್ತ ಆಸಕ್ತರಾಗ್ತಿದ್ದಾರೆ. ಚಿತ್ರಗಳಲ್ಲಿ ಪ್ರೇಕ್ಷಕರನ್ನ ಬೇರೆ ಬೇರೆ ರೀತಿಯಲ್ಲಿ ರಂಜಿಸಬಹುದು. ಅದಕ್ಕಾಗಿಯೇ ಪುಟ 109 ಚಿತ್ರ ತಯಾರಾಗಿದ್ದು, ಚಿತ್ರದಲ್ಲಿ ಜೆಕೆ ಹಾಗೂ ನವೀನ್ ಕೃಷ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ನಾಯಕಿಯಾಗಿ ವೈಷ್ಣವಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವನ್ನ ದಯಾಳ್ ಪದ್ಮನಾಭನ್ ನಿರ್ದೇಶನದ ಜೊತೆಗೆ ನಿರ್ಮಾಣವನ್ನು ಮಾಡಿದ್ದಾರೆ. ನಿರ್ಮಾಪಕ ಮತ್ತು ವಿತರಕ ಜಾಕ್ ಮಂಜು ಚಿತ್ರದ ವಿತರಕ ಮಂಜುರನ್ನ ಪಡೆದಿದ್ದಾರೆ. ವ್ಯಂಗ್ಯವಾಗಿ ಮಾತಾಡುವ ಕಲೆ ತುಂಬಾ ಈಸಿಯಾಗಿ ಬಂದ್ಬಿಡುತ್ತಲ್ವಾ? ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.